ಸೌಮ್ಯವಿದ್ದು ಇದನ್ನು ಹೋಗಲಾಡಿಸಲು ಸಮಗ್ರ ಕರ್ನಾಟಕದ ಪ್ರತಿನಿಧಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಇಳಿದಿರುವೆ ಎಂದು ಡಾಕ್ಟರ್ ಮಹೇಶ್ ಜೋಶಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಾದೇಶಿಕವಾರು ತಾರತಮ್ಯವಿದೆ. ಇದನ್ನು ಹೋಗಲಾಡಿಸಲು ಸಮಗ್ರ ಕರ್ನಾಟಕದ ಪ್ರತಿನಿಧಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆಗೆ ಇಳಿದಿರುವೆ ಮತದಾರರು ಅಧಿಕ ಮತಗಳಿಂದ ಗೆಲ್ಲಿಸಬೇಕು ಎಂದು ಡಾಕ್ಟರ್ ಮಹೇಶ್ ಜೋಶಿ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಮುಂದೆ ಮಾಡತಕ್ಕಂತಹ ಪರೀಕ್ಷೆಗಳು ಅದರಲ್ಲೂ ಸಹಿತ ಕನ್ನಡದವರಿಗೆ ಕನ್ನಡದಲ್ಲಿಯೇ ಇರಬೇಕಂತ ಪ್ರಶ್ನೆ ಪತ್ರಿಕೆಗಳು ಇರಬೇಕು ಮತ್ತೆ ಉತ್ತರವನ್ನು ಸಹಿತ ಕೊಡ್ತಕ್ಕಂಥದ್ದು ಸಹಿತ ಕನ್ನಡದಲ್ಲಿ ಇರ್ತಕ್ಕಂಥದ್ದು ಆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ನಾವು ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ ಇವತ್ತು ಕಾರ್ಯಕಾರಿ ಸಮಿತಿ ಆ ಕಾರ್ಯಕಾರಿ ಸಮಿತಿಯಲ್ಲಿ ನಾನು 26 ಕ್ಷೇತ್ರಗಳಲ್ಲಿರುವುದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮಾಧ್ಯಮದವರಿರೋದ್ರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಇವತ್ತಿನವರೆಗೂ ಮಾಧ್ಯಮದವರಿಗೆ ಯಾವುದೇ ಸ್ಥಾನ ಇರಲಿಲ್ಲ. ಹಾಗಾಗಿ 3 ಮಾಧ್ಯಮದವರಿಗೆ ಅದರಲ್ಲಿ ಪತ್ರಿಕಾ ಆಮೇಲೆ ವಿದ್ಯುನ್ಮಾನ ಮತ್ತು ಸಾಮಾಜಿಕ ಜಾಲತಾಣ ಇವರನ್ನು ಸಹಿತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ನಾನು ಮೂಲತಃ ನಾನು ಮಾಧ್ಯಮದವರು. ಹಾಗಾಗಿ ಇದರ ಜೊತೆಗೆ ಜಾನಪದ ಅನೇಕ ಕ್ಷೇತ್ರಗಳಲ್ಲಿರ್ತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ, ಅದೆಲ್ಲ ನಾನು ಕೊಟ್ಟಿದ್ದೀನಿ. ಜೊತೆಗೆ ಕೆಲವು ಕನ್ನಡಿಗರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥವ್ರನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯಭಾರಿಗಳನ್ನಾಗಿ ಮಾಡ್ತೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಡಾಕ್ಟರ್ ಸಿ ಎನ್ ರಾವ್ ಅವರು ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡಿಗರು, ಅಚ್ಚ ಕನ್ನಡಿಗರು. ಅವರು ಪ್ರಾಥಮಿಕ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದೇ ಕನ್ನಡ ಮಾಧ್ಯಮದಲ್ಲಿ, ಮನೆಯಲ್ಲಿ ಮಾತನಾಡ್ತಕ್ಕಂಥದ್ದು ಕನ್ನಡ. ಭಾರತ ರತ್ನವನ್ನು ಪಡೆದಿರ್ತಕ್ಕಂಥ ಏಕೈಕ ಕನ್ನಡಿಗರು ಇವತ್ತು ಜೀವಂತವಾಗಿರ್ತಕ್ಕಂಥವ್ರು, ಅಂದ್ರೆ ಜೀವಂತವಾಗಿರ್ತಕ್ಕಂಥ ಏಕೈಕ ಕನ್ನಡಿಗರು. ಅದಕ್ಕೆ ನಮ್ಮ ಮುಂಚೆ ಬೇಕಾದ ಕನ್ನಡಿಗರಿಗೆ ಬಂದಿದೆ. ಅಂಥವರನ್ನು ನಾವು ನಮ್ಮದೇ ಒಂದು ಯಾರೋ ಒಂದು ಕಾರ್ಯಕ್ರಮದಲ್ಲಿ ಕೇಳಿದಾಗ ನಮ್ಮ ಸಹಜ ಸುಮ್ಮನೆ ಕೇಳಿದೆ, ಸರ್ ನೀವೇನೋ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿದ್ರು ಅಂದಾಗ, ಇಲ್ಲ ಅಂದಾಗ ನಾನು ಹೇಳಿದೆ ನಾನೇ ಬಂದು ನಿಮ್ಮನ್ನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಯಭಾರಿಗಳನ್ನಾಗಿ ಮಾಡ್ತೀನಿ ಅಂತ. ಜಸ್ಟಿಸ್ ಬಂದು ಕಾಣ್ತದೆ ಈಗ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿರ್ತಕ್ಕಂಥವ್ರು. ನಾನು ಈಗ ಉದಾಹರಣೆಗಳು ಎಲ್ಲರ ಮೂರ್ತಿ ನಾರಾಯಣ ಮೂರ್ತಿಯವರು, ನಾರಾಯಣ ಮೂರ್ತಿಯವರು ಸಹಿತ ಕನ್ನಡದ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಕ್ಕಂಥವ್ರು. ಸಾಹಿತ್ಯ ಪರಿಷತ್ತೇ ಇಂಥವ್ರನ್ನ ಹುಡ್ಕೊಂಡು ಹೋಗ್ಬೇಕು. ಹಾಗಾಗಿ ಹೊಸ ಹೊಸ ಕಾರ್ಯಗಳೊಂದಿಗೆ, ಹೊಸ ಹೊಸ ಯೋಜನೆಗಳೊಂದಿಗೆ, ಹೊಸ ಬಲವಂತರವನ್ನು ಸೃಷ್ಟಿ ಮಾಡಬೇಕು ಅನ್ನೋಂಥದ್ದು. ಜೊತೆಗೆ 1915 ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮಾತ್ರ ಮೈಸೂರಿನ ಮಹಾರಾಜರ ಅಥವಾ ಸಂಸ್ಥಾನದಲ್ಲಿ ರಾಜ ಋಷಿಗಳು ಅಂತ ಹೇಳ್ತಕ್ಕಂಥದ್ದು. ಬೇರೆ ಯಾವುದೇ ರಾಜರಿಗೂ ಸಹಿತ ರಾಜ ಋಷಿ ಅಂತ, ಯಾಕಂದ್ರೆ ಅವರು ಋಷಿಗಳ ತರ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು, ಒಂದು ಮಾದರಿ ಸಂಸ್ಥಾನವನ್ನಾಗಿ ಮಾಡಿರ್ತಕ್ಕಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವರ ಜೊತೆಗೆ ಸರ್ ಎಂ ವಿಶ್ವೇಶ್ವರಯ್ಯನವರು 1915 ಸ್ಥಾಪನೆ ಆಗಿರ್ತಕ್ಕಂಥ ನಿಯಮಾವಳಿಗಳು ಸಹಿತ ಇವತ್ತು 1915 ರೂಪಾಯಿ ಇದೆ. ನಾವು 2021 ಇದೀವಿ, ಅನೇಕ ನಿಯಮಾವಳಿಗಳು ಬದಲಾವಣೆ ಆಗಬೇಕು, ಆಮೂಲಾಗ್ರಹವಾಗಿ ಬದಲಾವಣೆ ಆಗಬೇಕು. ಉದಾಹರಣೆ ಒಂದು ಹೇಳಿ, ರಾಜ್ಯದ ಅಧ್ಯಕ್ಷ ಒಂದೇ ಬಾರಿ ನಿಲ್ಬೋದು, ನೆಕ್ಸ್ಟ್ ಅವನು ನಿಲ್ಬೇಕಾದ್ರೆ ಒಂದು ಗ್ಯಾಪ್ ತಗೋಬೇಕು, ಗ್ಯಾಪ್ ತಗೊಂಡು ಮತ್ತೆ ಮುಂದೆ ನಿಲ್ಬೇಕು. ಆದ್ರೆ ಜಿಲ್ಲಾಧ್ಯಕ್ಷ ಎಷ್ಟು ಬೇಕಾದ್ರೆ ಸರ್ತಿನ ಸಹಿತ ಮಾಡಬಹುದು ಅಂತಕ್ಕಂಥದ್ದು. ಹೀಗೆ ಅನೇಕ ನ್ಯೂನತೆಗಳು ಇರಬೇಕಾದ್ರೆ ಆ ನ್ಯೂನತೆಗಳನ್ನ ಹೋಗಲಾಡಿಸೋಸ್ಕರವಾಗಿ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳ ನಿವೃತ್ತರಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನು ಮಾಡಿ ಆಮೂಲಾಗ್ರಹವಾಗಿರ್ತಕ್ಕಂಥ ಬದಲಾವಣೆಯನ್ನು ಸಹಿತ ತರ್ತಕ್ಕಂಥದ್ದು. ಮಹಿಳೆಯರಿಗೆ ಗೌರವ ಕೊಟ್ಟು ಸಾಹಿತ್ಯ ಸಮ್ಮೇಳನದಲ್ಲಿ 5 ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಅಧ್ಯಕ್ಷರು ಅವರಾಗಬೇಕು ಅಂತಕ್ಕಂಥದ್ದು, ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕನ್ನಡದ ಕಟ್ಟಡಗಳು ಆಗಬೇಕು, ಕನ್ನಡ ಭವನಗಳು ನಿರ್ಮಾಣ ಆಗಬೇಕು ಅಂತ ಹೊಸ ಹೊಸ ಯೋಜನೆಗಳನ್ನ ಹಾಕೊಂಡಿದ್ದೀನಿ. ಅದರ ಬಗ್ಗೆ ನಾನು ದೀರ್ಘವಾಗಿರ್ತಕ್ಕಂತಹ 16 ಅಂಶಗಳನ್ನು ಹೊಂದಿರ್ತಕ್ಕಂಥ ನಾನು ಪ್ರಣಾಳಿಕೆಯನ್ನು ತಮ್ಮ ಎದುರುಗಡೆ ಕೊಟ್ಟಿದ್ದೀನಿ. ನಮಗೆ ಏನಾದರೂ ಪ್ರಶ್ನೆಗಳಿದ್ದವು ಸಾರಾಂಶದಲ್ಲಿ ಹೇಳಬೇಕಾದ್ರೆ, ಹೊಸ ಮನ್ವಂತರವನ್ನು ಸೃಷ್ಟಿ ಮಾಡತಕ್ಕಂತಹ ಕೆಲಸವನ್ನು ಮಾಡ್ತೀನಿ. ಜನಪರವಾಗಿರ್ತಕ್ಕಂಥ ಜನೋಪಯೋಗಿ ಆಗಿರ್ತಕ್ಕಂಥ ಜನಸಾಮಾನ್ಯರ ಪರಿಷತ್ತನ್ನಾಗಿ ಮಾಡ್ತೀನಿ ಅಂತಕ್ಕಂತಹ ಮಾತಿನೊಂದಿಗೆ ತಮ್ಮ ಮೂಲಕ 9ನೇ ತಾರೀಕಿಗೆ ತಾವು ಎಲ್ಲರೂ ಸಹಿತ ಮತಗಟ್ಟೆಗೆ ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನಗೇ ಮತವನ್ನು ಹಾಕಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲಿಸಿ ಅಂತ ತಮ್ಮ ಮೂಲಕ ಎಲ್ಲ ಮತದಾರರಿಗೆ ಪ್ರಾರ್ಥನೆ ಮಾಡ್ತೀನಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ರವೀಂದ್ರ ಶೆಟ್ಟಿ, ಉದ್ಯಮಿ ಮಂಜುನಾಥ್ ರೇವಣಕರ್ ಉಪಸ್ಥಿತರಿದ್ದರು.